ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಜಕಾರಣಿಗಳೆಲ್ಲರೂ ಶ್ರೀಮಂತರೇ ಅದರಲ್ಲಿ ಎರಡು ಮಾತಿಲ್ಲ ಬಡ ರಾಜಕಾರಣಿಗಳು ಕಾಣಸಿಗೋದು ಅಪರೂಪದಲ್ಲಿ ಅಪರೂಪ ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ ಟೆನ್ ಶ್ರೀಮಂತ ಶಾಸಕರು ಮತ್ತು ಸಚಿವರು ಯಾರು ಅವರ ಆಸ್ತಿ ಎಷ್ಟು ಅನ್ನೋದನ್ನ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಎಂಟಿಬಿ ನಾಗರಾಜ್ ಹೌದು ಫ್ರೆಂಡ್ಸ್ ಶ್ರೀಮಂತ ಶಾಸಕರು ಮತ್ತು ಸಚಿವರ ಪಟ್ಟಿಯಲ್ಲಿ ಎಂಟಿಬಿ ನಾಗರಾಜ್ ಮೊದಲ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನಿಂದ ಹೊಸಕೋಟೆ ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆಗೆ ನಿಂತಿದ್ರು ಆಗ ತಮ್ಮ ಮತ್ತು ತಮ್ಮ ಪತ್ನಿಯ ಆಸ್ತಿ ಬರೋಬ್ಬರಿ ಸಾವಿರದ ಹದಿನೈದು ಕೋಟಿ ಅಂತ ಘೋಷಿಸಿಕೊಂಡಿದ್ರು ಒಂದು ವರ್ಷದ ಬಳಿಕ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಜಂಪ್ ಆದ್ರು ಇದರ ಪರಿಣಾಮ ಹೊಸಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದಾಗ ಬಿಜೆಪಿಯಿಂದ ನಿಂತಿದ್ರು ಆಗ ಇವರ ಆಸ್ತಿ ಒಂದು ಕೋಟಿಗೆ ಏರಿಕೆಯಾಗಿತ್ತು ಆದ್ರೆ ಆ ಎಲೆಕ್ಷನ್ ನಲ್ಲಿ ಸೋತೋಗಿದ್ರಿಂದ ಎಂಎಲ್ ಎ ಆಗೋದು ಮಿಸ್ ಆಯ್ತು ನಂತರ ಬಿಜೆಪಿಯಿಂದ ಎಂಎಲ್ ಸಿ ಅಥವಾ ವಿಧಾನ ಪರಿಷತ್ ಎಲೆಕ್ಷನ್ಗೆ ಗೆ ನಿಂತರು ಆಗ ಇವರ ಕುಟುಂಬದ ಆಸ್ತಿ ಸಾವಿರದ ಇನ್ನೂರ ಇಪ್ಪತ್ತು ಕೋಟಿಗೆ ಹೋಗಿತ್ತು ಎಂಎಲ್ಸಿ ಆದ ಇವರನ್ನ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಮಾಡಲಾಯಿತು ಈ ಮೂಲಕ ರಾಜ್ಯದ ಶ್ರೀಮಂತ ಮಂತ್ರಿ ಎನಿಸಿಕೊಂಡಿದ್ದಾರೆ ಎಂಟಿಬಿ ನಾಗರಾಜ್ ಬರೀ ಕರ್ನಾಟಕ ಮಾತ್ರವಲ್ಲದೆ ದೇಶದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲೂ ಸ್ಥಾನ ಪಡ್ಕೊಂಡಿದ್ದಾರೆ ನಂಬರ್ ಎರಡು ಡಿಕೆ ಶಿವಕುಮಾರ್ ಫ್ರೆಂಡ್ಸ್ ರಾಜ್ಯದ ಶ್ರೀಮಂತ ಶಾಸಕರು ಮತ್ತು ಸಚಿವರ ಪಟ್ಟಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎರಡನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಕನಕಪುರ ಕ್ಷೇತ್ರದಿಂದ ನಿಲ್ಲುವಾಗ ತಮ್ಮ ಕುಟುಂಬದ ಆಸ್ತಿ ಎಂಟುನೂರ ನಲವತ್ತು ಕೋಟಿ ಅಂತ ಘೋಷಿಸಿಕೊಂಡಿದ್ರು ನಂಬರ್ ಮೂರು ಬೈರತಿ ಸುರೇಶ್ ಇವರು ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಇವರ ಕುಟುಂಬದ ಬಳಿ ನಾನೂರ ಹದಿನಾರು ಕೋಟಿ ಮೌಲ್ಯದ ಆಸ್ತಿ ಇದೆ ಈ ಮೂಲಕ ರಾಜ್ಯದ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ ನಂಬರ್ ನಾಲ್ಕು ಆರ್ ಶಂಕರ್ ಇವರು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಅಥವಾ ಕೆಪಿಜೆಪಿಯಿಂದ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಬರುವ ರಾಣೆಬೆನ್ನೂರು ಕ್ಷೇತ್ರದಿಂದ ಕಣಕ್ಕಿಳಿದ್ರು ಈ ವೇಳೆ ತಮ್ಮ ಕುಟುಂಬದ ಆಸ್ತಿ ಇನ್ನೂರ ಅರವತ್ತೈದು ಕೋಟಿ ಅಂತ ಘೋಷಿಸಿಕೊಂಡಿದ್ರು ಕೆಲ ತಿಂಗಳ ಬಳಿಕ ಬಿಜೆಪಿ ಸೇರಿದ್ರು ಬಿಜೆಪಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ ನಿಂತ್ರು ಈ ವೇಳೆ ಇವರ ಕುಟುಂಬದ ಆಸ್ತಿ ಮುನ್ನೂರ ಒಂದು ಕೋಟಿಗೆ ಹೋಗಿತ್ತು ಎಂಎಲ್ಸಿ ಆದ ಇವರನ್ನ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಮಾಡಲಾಗಿತ್ತು ನಂಬರ್ ಐದು ಎಂ ಕೃಷ್ಣಪ್ಪ ಇವರು ಬೆಂಗಳೂರಿನ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧಿಸುವಾಗ ಇನ್ನೂರ ಮೂವತ್ತಾರು ಕೋಟಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ರು ಈ ಮೂಲಕ ಶ್ರೀಮಂತ ಶಾಸಕರು ಮತ್ತು ಮಂತ್ರಿಗಳ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ನಂಬರ್ ಆರು ವಿ ದೇಶಪಾಂಡೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ತಮ್ಮ ಕುಟುಂಬದ ಆಸ್ತಿ ಇನ್ನೂರ ಹದಿನೈದು ಕೋಟಿ ಅಂತ ಘೋಷಿಸಿಕೊಂಡಿದ್ರು ನಂಬರ್ ಏಳು ಉದಯ್ ಬಿ ಗರುಡಾಚಾರ್ ಇವರು ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನ್ ಟೈಮ್ ಅಲ್ಲಿ ಇವರು ತಮ್ಮ ಕುಟುಂಬದ ಆಸ್ತಿ ನೂರ ತೊಂಬತ್ತಾರು ಕೋಟಿ ಅಂತ ಘೋಷಿಸಿಕೊಂಡಿದ್ರು ನಂಬರ್ ಎಂಟು ಎ ಹ್ಯಾರಿಸ್ ಇವರು ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಕುಟುಂಬದ ಆಸ್ತಿ ನೂರ ತೊಂಬತ್ತು ಕೋಟಿ ಇತ್ತು ಈ ಮೂಲಕ ಶ್ರೀಮಂತ ಶಾಸಕರು ಮತ್ತು ಮಂತ್ರಿಗಳ ಪಟ್ಟಿಯಲ್ಲಿ ಎಂಟನೇ ಸ್ಥಾನ ಪಡ್ಕೊಂಡಿದ್ದಾರೆ ನಂಬರ್ ಒಂಬತ್ತು ಶಾಮನೂರು ಶಿವಶಂಕರಪ್ಪ ಇವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ತಮ್ಮ ಕುಟುಂಬದ ಬಳಿ ನೂರ ಎಂಬತ್ಮೂರು ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು ನಂಬರ್ ಹತ್ತು ಎಚ್ ಡಿ ಕುಮಾರಸ್ವಾಮಿ ಇವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರದ ಜೆಡಿಎಸ್ ಶಾಸಕರು ಇವರು ತಮ್ಮ ಮತ್ತು ತಮ್ಮ ಪತ್ನಿ ಬಳಿ ನೂರ ಅರವತ್ತೇಳು ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ರಾಜ್ಯದ ಟಾಪ್ ಟೆನ್ ಶ್ರೀಮಂತ ಶಾಸಕರು ಮತ್ತು ಸಚಿವರು ಯಾರು ಅವರ ಆಸ್ತಿ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಪಟ್ಟಿಯಲ್ಲಿರೋ ಹತ್ತು ಜನರ ಪೈಕಿ ಮೂವರು ಬಿಜೆಪಿಯವರಾದ್ರೆ ಆರು ಮಂದಿ ಕಾಂಗ್ರೆಸ್ನವರು ಮತ್ತು ಒಬ್ಬರು ಜೆಡಿಎಸ್ನವರಾಗಿದ್ದಾರೆ ಇವರ ಆಸ್ತಿಯಲ್ಲಿ ಈಗ ಮತ್ತಷ್ಟು ಬದಲಾವಣೆ ಆಗಿರಬಹುದು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆ ಬಂದಾಗ ಅದು ಕೂಡ ಬಹಿರಂಗವಾಗಲಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ